ಮಾರ್ಚ್ 21 ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯರಾಮ್ ರೆಡ್ಡಿ ತಿಳಿಸಿದ್ದಾರೆ. ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2018-19 ಸಾಲಿನಲ್ಲಿ ಗಂಡು 330 ವಿದ್ಯಾರ್ಥಿಗಳು, ಹೆಣ್ಣು 389 ವಿದ್ಯಾರ್ಥಿನಿಯರು ಸೇರಿ ಒಟ್ಟು 719 ವಿದ್ಯಾರ್ಥಿನಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಪರೀಕ್ಷೆ ಬರೆಯಲು ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. 3 ಕೇಂದ್ರಗಳಲ್ಲಿಯೂ ಆಸನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥೆ ಸಹ ಕಲ್ಪಿಸಲಾಗಿದೆ. ಮುಖ್ಯವಾಗಿ ಸಿಸಿಟಿವಿ ಕಣ್ಗಾವಲಿನಲ್ಲಿ ಉತ್ತರ ಪತ್ರಿಕೆಗಳ ಪ್ಯಾಕಿಂಗ್ ಕಾರ್ಯ ನಡೆಯಲಿದ್ದು, ಪರೀಕ್ಷೆ ಮುಗಿದ ದಿನವೇ ಉತ್ತರ ಪತ್ರಿಕೆಗಳನ್ನು ಉಪನಿರ್ದೇಶಕರ ಕಚೇರಿಗೆ ಕಳಿಸಲಾಗುವುದು ಎಂದಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ರಾಜ್ಯದ ನಮ್ಮ ತಾಲೂಕಿನಲ್ಲಿ ಸಹ 3 ಕೇಂದ್ರಗಳಲ್ಲಿ 719 ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಅದರಲ್ಲಿ 3 ಸೆಂಟ್ರ್, ಟೌನಲ್ಲಿ 2 ಸೆಂಟ್ರು, ಸೋಮ್ಯನಹಳ್ಳಿ 1 ಸೆಂಟ್ರ್. ಅದರಲ್ಲಿ 330 ಗಂಡು ಮಕ್ಕಳು, 389 ಹೆಣ್ಣು ಮಕ್ಕಳು ಎಕ್ಸಾಮ್ ಈ ವರ್ಷ ಬರೀತಾ ಇದ್ದಾರೆ. ಇದಕ್ಕಾಗಿ ಎಲ್ಲ ಪೂರ್ವ ಸಿದ್ಧತೆ ಆಗಿದೆ. ಈಗಾಗಲೇ ಪ್ರಶ್ನೆ ಪತ್ರಿಕೆ ಬಂದಿದೆ, ಭಾನುವಾರ ಸ್ಟೇಷನರಿನೂ ಬಂದಿದೆ. ಇನ್ನೂರು ಮಕ್ಕಳು ಅಲ್ಲೇ ಇಟ್ಕೊಂಡಿದ್ದೀವಿ, ಸ್ಪೆಷಲ್ ಕ್ಲಾಸ್ ಮಾಡಿದ್ದೀವಿ, ಎಲ್ಲ ಪ್ರಯತ್ನಗಳು ಆಗಿದೆ. ನಮ್ಮ ಟೌನ್ಗೆ ಯಾವ ಶಾಲೆಗೆ ಬರುತ್ತೆ? ಎಲ್ಲೋಡು ಒಂದು ಎಲ್ಲೋಡು ಉಲ್ಲೋಡು ಹಂಸಂದ್ರ ಚೆಂಡೂರು ಚೆಂಡೂರು ಅಕಸ್ಮಾತ್ ಆಗಿ ಏನಾದರೂ ಇದಾದಾಗಲಿ ದಯವಿಟ್ಟು ನೀವು ನಮ್ಮ ಗಮನಕ್ಕೆ ತರಬೇಕಂತ ತಮ್ಮಲ್ಲಿ, ಯಾಕಂದ್ರೆ ನೀವು ನಮಗೆ ಒಂದು ಇದ್ದಂಗೆ ವಿರಾರಿದ್ದಂಗೆ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ನಾವೆಲ್ಲ ಸೇರ್ಕೊಂಡು ನೀವು ನಾವೆಲ್ಲ ಸೇರ್ಕೊಂಡು ಮಕ್ಕಳಿಗೆ ಒಳ್ಳೆಯ ವಾತಾವರಣ ಇದು ಮಾಡಿ ಕ್ರಿಯೇಟ್ ಮಾಡಿ ಅವ್ರಿಗೆ ಇದು ಮಾಡೋಕ್ಕೆ ಹೇಳೋಣ ಅಂತ ನಿಮ್ಮಲ್ಲಿ ಕೋರ್ಕೊಳ್ತೇವೆ. ಸ್ಕ್ವಾಡ್ ಜಾಗೃತ ದಳ ಅವ್ರಿಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ, ರೂಟ್ ಆಫೀಸ್ ಅವ್ರು ಮೀಟಿಂಗ್, ಎಲ್ಲ ಸಿದ್ಧತೆಗಳು ಆಗಿದೆ. ನಾಳೆಯಿಂದ ಮಕ್ಕಳಿಗೆ ಸಹ ಎಲ್ಲೂ ಕ್ಲಾಸು ಎಲ್ಲ ಕಡೆ ಕ್ಲಾಸ್ ಇವತ್ತು ನಡೀತಾ ಇದೆ. ಮಕ್ಕಳನ್ನೆಲ್ಲೂ ಎಕ್ಸಾಮ್ ಆಗೋರು ಬಿಡಬೇಡಿ ಅಂತ ಇದು ಮಾಡಿದ್ವಿ. ವಿಶೇಷ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ವಿಶೇಷ ತರಗತಿಯನ್ನು ನಡೆಸಿದ್ವಿ. ನಿನ್ನೆವರೆಗೂ ನಡೀತಾನೆ ಇದೆ ವಿಷಯ ಇದು ಇಲ್ಲಿ ಹಾಸ್ಟೆಲ್ ಹುಡುಗರಿಗೆಲ್ಲ ಅಲ್ಲಿ ಪ್ರಯತ್ನ ಮಾಡಿದ್ದೀವಿ. ಒಳ್ಳೆ ಇದಾಗಿದೆ. ತಮ್ಮ ಕಡೆಯಿಂದ ಏನೇ ಯಾವುದೇ ಇದಾದರೂ ಕಿವಿಗಳಿಗೆ ವದಂತಿಗಳಿಗೆ ನಮ್ಮಲ್ಲಿ ವದಂತಿಗಳು ಮಾಮೂಲಿ ಅವರು ಇದಕ್ಕಿಂತ ಇವ್ರಿಗಂತೆ ಅಲ್ಲಂತೆ